ಮುಸ್ಲಿಂ ಅಭ್ಯರ್ಥಿ ವಿರುದ್ಧ ಮುಸ್ಲಿಂ ಅಭ್ಯರ್ಥಿಯ ಸ್ಪರ್ಧೆ ಬೇಡ ಎಸ್ಡಿಪಿಐ ನಾಯಕರಿಗೆ ಕಾಂಗ್ರೆಸ್ ಎಂಪಿ ಮಾಡಿದ ಮನವಿ ಏನು ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಡಬಲ್ ಗೇಮ್ ಪಾಲಿಟಿಕ್ಸ್ ಮಾಡ್ತಿದ್ಯಾ ನಮ್ಮೆಲ್ಲ ಆರ್ಎಸ್ಎಸ್ ಬಿಜೆಪಿ ಎಲೆಕ್ಷನ್ ಮುಸ್ಲಿಂ ಫೈಟ್ ಓಕೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ವಿ ಕಾಂಗ್ರೆಸ್ ಮುಸ್ಲಿಂ ಮತಗಳಲ್ಲಿದ್ದಾವೋ ಅಥವಾ ಮುಸ್ಲಿಂ ಅಭ್ಯರ್ಥಿ ಎಲ್ಲಿ ಸ್ಟ್ರಾಂಗ್ ಇದೆಯೋ ಅಲ್ಲಿ ಎಸ್ ಡಿ ಪಿ ಐ ಅಭ್ಯರ್ಥಿಗಳಾಗಿರ್ತಾರೆ ಸೊ ಕಾಂಗ್ರೆಸ್ ವೋಟ್ ಡಿವೈಡ್ ಆಗಿ ಕಾಂಗ್ರೆಸ್ ನಷ್ಟ ಆಗ್ಬೋದು ಈ ಬಾರಿ ಎಸ್ ಡಿ ಪಿ ಐ ರಾಜ್ಯದಲ್ಲಿ ಅಂತ ಕಾಸರಗೋಡಿನ ಎಂ ಪಿ ಒಂದು ಮಾತಾಡಿದ್ದಾರೆ ಪ್ರಚಾರ ಮಾಡಬೇಕಾದ್ರೆ ಕರಾವಳಿ ಭಾಗದಲ್ಲಿ ಕಾಸರಗೋಡಿ ಎಂ ಪಿ ರಾಜಮೋಹನ್ ಅಂತ ಕರ್ನಾಟಕದಲ್ಲಿ ಮುಸ್ಲಿಂ ಅಭ್ಯರ್ಥಿ ಯಾರಿದ್ದಾರೆ ಕಾಂಗ್ರೆಸ್ ಆದ್ರೆ ಮುಸ್ಲಿಂ ಅಭ್ಯರ್ಥಿ ನೀವು ಇಳಿಸ್ಬೇಡಿ ನೀವು ನಮ್ಮ ಹೋರಾಟ ಬಿಜೆಪಿ ವಿರುದ್ಧ ನಮ್ಮ ಹೋರಾಟ ಆರ್ ಎಸ್ ಎಸ್ ವಿರುದ್ಧ ನಾವೇನ ಕಿದಾಡ್ಕೊಂಡಿದ್ರೆ ಹೆಂಗಾಗುತ್ತೆ ಹಾಕಬೇಡಿ ಅಂತ ಕರ್ನಾಟಕ ಎಲ್ಡಿಎಫ್ ಯುಡಿಎಫ್ ಅಧಿಕಾರ ನಡೆಸ್ತಾ ಇರೋದು ಕೇರಳ ಉದ್ಧಾರ ಆಗಿದ್ರೆ ಹಾಳಾಗಿರೋರಿಬ್ರೆ ಕಾರಣ ಕಾಂಗ್ರೆಸ್ ಕಮ್ಯುನಿಸ್ಟ್ರು ಬಿಜೆಪಿ ಒಂದು ಸೀಟ್ ಗೆದ್ದ್ ಬಿಡುತ್ತೆ ಅಂದ್ರೆ ಅಲ್ಲಿ ಎಲ್ಡಿ ಎಫ್ ಯುಡಿಎಫ್ ಇಬ್ರು ಎಸ್ ಆ ಮಟ್ಟಿಗೆ ಬಿಜೆಪಿ ಕಂಡ್ರೆ ಭಯ ಅಲ್ಲಿ ಅದು ಕೇರಳ ಪಾಲಿಟಿಕ್ಸ್ ಕರ್ನಾಟಕದಲ್ಲೂ ಹಂಗಿರಿ ಅಂದ್ರೆ ಆಗಲ್ಲ ಎರಡನೇ ವಿಚಾರ ಮುಸಲ್ಮಾನರು ಕ್ಯಾಂಡಿಡೇಟ್ ಹಾಕ್ಬೇಡಿ ಅಂದ್ರೆ ನೀವೇ ಮುಸ್ಲಿಂ ಟಿಕೆಟ್ ಕೊಡಿ ಕಾಂಗ್ರೆಸ್ ಮುಸಲ್ಮಾನರ ಟಿಶ್ಯೂ ಪೇಪರ್ ತರ ಬಳಸ್ಕೊತಾ ಇದೆ ಅಧಿಕ ವೋಟ್ ಬ್ಯಾಂಕ್ ಆಗಿ ಇದೆ ಮುಸಲ್ಮಾನರಿಗೆ ಸಾಲ ಮಾರ್ಗಗಳನ್ನ ಕೊಟ್ಟಿಲ್ಲ ಅನ್ನೋದು ಮುಸಲ್ಮಾನರು ನೋವು ಹಾಗಾಗಿ ಎಸ್ ಟಿ ಪಿ ಐ ಕಟ್ಕೊಂಡು ಅವರು ಈಗ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕೆಲವೊಂದು ಅಂಶಗಳನ್ನು ಸೇರಿಸಿದೆ ಬಜರಂಗ್ ದಳ ಮತ್ತೆ ಪಿ ಎಫ್ ಐ ಬ್ಯಾನ್ ಮಾಡ್ತೀರಿ ಅಂತೀರಾ ನೋಡ್ರೆ ಎಸ್ ಡಿ ಪಿ ಮೀಟಿಂಗ್ ಮಾಡ್ತೀರಾ ನೀವು ಪಿ ಎಫ್ ಅಂಗ ಅಂಗಸಂಸ್ಥೆ ಎಸ್ ಎರಡು ಒಂದೇ ತರ ಕಾಂಗ್ರೆಸ್ ಕೆಲವೊಂದು ಟೈಮ್ ಈ ಡಬಲ್ ಗೇಮ್ ಡಬಲ್ ಸ್ಟ್ಯಾಂಡರ್ಡ್ ಇಟ್ಕೊಳತ್ತೆ ಪಿ ಎಫ್ ಐ ಬ್ಯಾನ್ ಮಾಡ್ತೀವಿ ಅನ್ನೋರು ಪಿ ಎಫ್ ಐ ನ ಮತ್ತೊಂದು ರೂಪ ಎಸ್ ಟಿ ಪಿ ಅಪ್ ಬನ್ನಿ ಅಂತ ಕರೆಯೋದಿಂಗ್ ಹ್ಮ್ ಅರ್ಥ ಏನು ಅಂದ್ರೆ ಇವ್ರಾಳೆ ಬಿಜೆಪಿ ಜೊತೆ ಹೋಗ್ತಾರೆ ಅಂತ ಜನ ಅಮ್ಮ ಎರಡನೇ ವಿಚಾರ ಎಸ್ ಟಿ ಪೈನವ್ರು ಮುಸ್ಲಿಂ ಕ್ಯಾಂಡಿಟ್ ಹಾಕ್ಬಾರ್ದು ಅನ್ನೋದಾದ್ರೆ ಕಾಂಗ್ರೆಸ್ ಮುಸ್ಲಿಂ ಟಿಕೆಟ್ ಕೊಡ್ಲಿ ಕಾಂಗ್ರೆಸ್ ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಆಗಿರುತ್ತೋ ಅಲ್ಲಿ ಮುಸ್ಲಿಂ ಆಗ್ಬೇಡಿ ಅಂತ ಅವರು ಹ್ಮ್ ಕೊಟ್ಟಿರ್ತೀವಿ ಮುಸ್ಲಿಂ ಬಿಟ್ಟಿರ್ತಿವಿ ಮುಸ್ಲಿಂ ನೀವು ಅಂತ ಮುಸ್ಲಿಂ ನೀವು ಅಲ್ಲ ಇವರೇ ಎಸ್ ಟಿ ಪೈ ಬಿಟ್ಬಿಡ್ಲಿ ಬಿಡಿ ಅದನ್ನ ಕಾಂಗ್ರೆಸ್ ಈಗ ಉದ್ದೇಶ ಏನು ಮುಸ್ಲಿಂ ಕ್ಯಾಂಡಿಡೇಟ್ ಸೋಲ್ಬಾರ್ದು ಮುಸ್ಲಿಂ ಇನ್ನೊಬ್ರು ಹಾಕ್ಬಿಟ್ಟು ಅಂತಲ್ವಾ ಎಸ್ ಟಿ ಪಿ ಗೆ ಬಿಟ್ಬಿಡಿ ಮುಸ್ಲಿಂ ಡಿವೈಡ್ ಬೇರೆಯವ್ರ ಗೆತ್ಕೊಂಡ್ಬಿಡ್ತಾರೆ ಹೌದು ಮುಸಲ್ಮಾನರು ಡಿವೈಡ್ ಆದ್ರೆ ಗೆತ್ಕೊ ಬಿಡ್ತಾರೆ ಬೇರೆಯವರು ಕಾಂಗ್ರೆಸ್ ಅವ್ರ ಕ್ಯಾಂಡಿಡೇ ಹಾಕ್ಬಿಡಿ ಎಸ್ ಟಿ ಪಿ ಗೆ ಬಿಡಿ ಹಂಗಾರೆ ನೋಡೋಣ ಎಸ್ ಟಿ ಪಿ ಅವ್ರೇನೌದು ಅವ್ರಿಗೂ ರಾಜಕಾರಣ ಮಾಡಬೇಕು ಅವ್ರ ಲೆಕ್ಕಾಚಾರಕ್ಕೆ ಬಂದಿರ್ತಾರೆ ಇವ್ರಿಗೆ ಅಧಿಕಾರ ಮಾತ್ರ ಮುಸಲ್ಮಾನ್ ಹೊಟ್ಟು ಕಾಂಗ್ರೆಸ್ ಸಿಗ್ಬೇಕು ಎಸ್ ಟಿ ಪಿ ಜೊತೆ ರಾಜಿ ಆಗ್ತಾರೆ ಪಿ ಎಫ್ ಐ ಮಾತ್ರ ಬ್ಯಾನ್ ಮಾಡ್ತೀವಿ ಅಂತಾರೆ ಅದಕ್ಕೆ ಡಬಲ್ ಗೇಮ್ ಆಗ್ತಾ ಇದೆ ಕಾಂಗ್ರೆಸ್ ಅವ್ರಿಗೆ ಡಬಲ್ ಸ್ಟ್ಯಾಂಡರ್ಡ್ ಎಟ್ ಆಗ್ತಿರೋದು ಅವ್ರು ಮಾಡಿದವರು ಅನುಭವ ಸರ್ ಅದೇ ದೊಡ್ಡ ಎಸ್ ಟಿ ಪಿ ಅವರು ಸಿಡದವ್ರ ಎಸ್ ಟಿ ಪಿ ನೋರು ಪಾಠ ಕಲ್ಸಿವಿ ನಿಂತವ್ ಕಾಂಗ್ರೆಸ್ ಪಾಠ ಕಲಿಸ್ತಾರೆ ಸರ್ ಕಾಂಗ್ರೆಸ್ ಒಂದಷ್ಟು ಕಡೆ ಮತ ವಿಭಜನೆ ಆಗ ಸತ್ಯರ್ ಹೆಂಗ್ ಡ್ಯಾಮೇಜ್ ಮಾಡ್ತಾರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಮಾಡೇ ಮಾಡ್ತಾರೆ ಅವ್ರು ಬಿಡಲ್ಲ ನೋಡಿ ನಿಮ್ ಪ್ರಕಾರ ಎಸ್ ಡಿ ಪಿ ಐ ಸ್ಪರ್ಧೆ ಮಾಡಿರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಎಷ್ಟು ನಷ್ಟವನ್ನ ಉಂಟು ಮಾಡಬಹುದು ಎಷ್ಟು ಡ್ಯಾಮೇಜ್ ಮಾಡಬಹುದು ಅಂದ್ರೆ ನರಸಿಂಹರಾಜ ಟೈಟ್ ಫೈಟ್ ಯು ಟಿ ಕಾದರ್ಜ ವಿರುದ್ಧ ನಿಂತಿದ್ದಾರೆ ಪುಲ್ಕೇಶಿ ನಗರ ಚಿತ್ರದುರ್ಗ ನಿಂತಿದ್ದಾರೆ ಈಗ ಸೇರಿದಂತ ರಾಜ್ಯದ ಹಲವೆಡೆ ಎಸ್ ನಿಂತಿದ್ದಾರೆ ಅವರು ನಾವ್ ಯಾರನ್ನ ಸೋಲ್ಸಕ್ ಬಂದಿಲ್ಲ ನಾವು ಗೆಲ್ಲಾಕ್ ಬಂದಿದೀವಿ ಕಾಂಗ್ರೆಸ್ ಮುಸಲ್ಮಾನರ ಮತವನ್ನ ದುರ್ಬಳಕೆ ಮಾಡ್ಕೊಂಡಿದೆ ಮುಸಲ್ಮಾನೇನು ಅನುಕೂಲ ಮಾಡ್ಲಿಲ್ಲ ಟಿಶ್ಯೂ ಪೇಪರ್ ತರ ಬಳಸ್ಕೊಂಡವ್ರ ನಮ್ಮನ್ನ ಅಂತ ರೋಚಕದ್ ನಿಂತವ್ರೆ ಎಸ್ ಸಿ ನವರು ಮುಸಲ್ಮಾನರ ಒಂದು ರೆಪ್ರೆಸೆಂಟ್ ಮಾಡವ್ರು ಹೋಗ್ತಾವ್ರೆ ಇದು ಕಾಂಗ್ರೆಸ್ ಆತಂಕ ಆಗಿದೆ ಹಾಗಾಗಿ ಬನ್ರಪ್ಪ ಬನ್ನಿ ಅಂತ ಈ ಕರೀತಾವ್ರೆ ಕರಿತದೆ ಬಹಳ ದೂರ ಹೋಗ್ರೆ ಅವ್ರು ಬರಲ್ಲ ಹ್ಮ್ ಎಸ್ ಎಸ್ ನಿಮ್ಮ ಪ್ರಕಾರ ಈಗ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಬಹುದು ಬಿಜೆಪಿ ಎಷ್ಟು ಸ್ಥಾನ ಗೆಲ್ಬಹುದು ಜೆಡಿಎಸ್ ಎಷ್ಟು ಸ್ಥಾನವನ್ನ ಗೆಲ್ಲಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ